ಸಾಧನಾ ಮಹಿಳಾ ಸಂಘದಿಂದ ನಾನು ಲೈಂಗಿಕ ಕಾರ್ಯಕರ್ತರ ಬಗ್ಗೆ ಕೆಲಸ ಮಾಡ್ತೇನೆ. ಯಾಕೆ ಅಂದ್ರೆ ಲೈಂಗಿಕ ಕಾರ್ಯಕರ್ತರಿಗೆ ಯಾವುದೇ ರೀತಿ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇಲ್ಲ ಕಾರಣ ಅಂದ್ರೆ ನಮ್ಮ ಲೈಂಗಿಕ ಕಾರ್ಯಕರ್ತರಿಗೆ ನಾವು ಯಾವುದೇ ಕಾರಣಕ್ಕೆ ಎಲ್ಲೇ ಹೋದ್ರು ನಮಗೆ ನೀವು ಲೈಂಗಿಕ ಕಾರ್ಯಕರ್ತೆಯರು, ನಿಮ್ಗೇನು ನಾವು ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಸ್ವಲ್ಪನೂ ಯೋಚನೆ ಮಾಡಿದೆ ಹೆಣ್ಮಕ್ಳ ಬಗ್ಗೆ ಈ ಥರ ಹಾಕ್ತಾ ಇದಾರಲ್ಲ, ತಪ್ಪಲ್ವಾ? ಅವ್ರು ಯಾವುದೇ ರೀತಿ ನಿಮ್ಗೇನಾದ್ರು ಬಂದು ತೊಂದರೆ ಕೊಟ್ಟಿದಾರ? ಇಲ್ಲ, ಅವ್ರ ಪಾಡಿಗೆ ನಾವು ಸುಮ್ಮನೆ ಕೂತಿದ್ದಾರೆ ಕಲ್ ಮೇಲೆ ಕೂತಿರೋರಿಗೆ ನೀವು ಯೂಸ್ 1500 ರೂಪಾಯಿ ಅಂತ ಡೇಟ್ ಫಿಕ್ಸ್ ಮಾಡಿದ್ರೆ ಅಮೌಂಟು, ಅವ್ರ ಲೈಫ್ ಏನಾಗ್ಬೇಕು ಅವ್ರ ಮಕ್ಕಳದು? ಪೊಲೀಸ್ನವರು ಕ್ರೈಮ್ನವ್ರು ಬರ್ತಾವ್ರೆ ಅಂದರೆ ಬಸ್ಸು ನೋಡ್ತಾ ಇರಲಿಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಬಸ್ನು ಏನು ನೋಡ್ತಾ ಇರಲಿಲ್ಲ, ಸೀರೆ ಎತ್ಕೊಂಡು ಓಡ್ತಾ ಇದ್ವಿ. ಆ ಥರ ಎಲ್ಲ ನಾವು ಕಷ್ಟಪಟ್ಟಿದ್ದೀವಿ, ಹಿಂಸೆ ಪಟ್ಟಿದ್ದೀವಿ. ಈ ಬೇಕಾಬಿಟ್ಟು ಯೂಟ್ಯೂಬಲ್ಲಿ ಬಿಡ್ತಾವ್ರೆ ಇವರು ಅಂತ ರೆಡ್ ಮಾರ್ಕ್ ಹಾಕಿ ಬಿಡ್ತಾ ಇದ್ದಾರೆ. ನನ್ನ ಪರವಾಗಿ ನಮ್ಮ ಸಂಘದ ಕಡೆಯವರು ಇನ್ನೂ ಹೋರಾಟ ಮಾಡ್ತಾನೆ ಇದ್ದಾರೆ ಸರ್, ಆದರೂ ನನಗೆಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಸರ್. ಪರಿಸ್ಥಿತಿಗೋಸ್ಕರ ಅವ್ರಿಗೆ ಕೆಲಸಕ್ಕೆ ಬಂದಿರೋದು, ಬರಲೇಬೇಕಂತ ಯಾರು ಇಷ್ಟಪಟ್ಟು ಈ ಜೀವನ ಆಯ್ಕೆ ಮಾಡ್ಕೊಂಡಿಲ್ಲ, ಅದ್ರ ಜೀವನ ಆಯ್ಕೆ ಮಾಡ್ಕೊಳಕ್ ಸಾಧ್ಯ ಇದೆ? ಇದು ಸಾಧ್ಯ ಇಲ್ಲ. ನನ್ನ ಹೆಸರು ಗೀತಾ ಅಂತ, ಸಾಧನಾ ಮಹಿಳಾ ಸಂಘದ ಫೌಂಡರಾಗಿ ಇಷ್ಟು ದಿನ 24 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಾವು ಸಾಕಷ್ಟು 24 ವರ್ಷದಿಂದ ಏನು ದೌರ್ಜನ್ಯಗಳನ್ನ, ಈ ಒಂದು ಬೀದಿ ಆಧಾರಿತ ಲೈಂಗಿಕ ಕಾರ್ಯಕರ್ತರ ಮೇಲೆ ನಡೆಯುವಂಥ ದೌರ್ಜನ್ಯಗಳನ್ನ, ಅವರ ಮೇಲೆ ಒಂದು ಘನತೆ ಸಿಗಬೇಕು ಅನ್ನೋ ಮಟ್ಟದಲ್ಲಿ ನಾವು ಕಾರ್ಯನಿರ್ವಹಿಸ್ಕೊಂಬಂದಿದ್ದೀವಿ. ಅದರ ಜೊತೆ 21ನೇ ತಾರೀಕು 15 ಜಿಲ್ಲೆಗಳನ್ನು ಒಳಪಟ್ಟಂಗೆ ಸಾಧನಾ ಮಹಿಳಾ ಸಂಘ ಮತ್ತು UKM ಒಳಪಟ್ಟಂಗೆ 15 ಜಿಲ್ಲೆಯಿಂದ ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡಿದ್ವು. ಆ ಸಮಾವೇಶದಲ್ಲಿ ಸಾಕಷ್ಟು ಮಹಿಳೆಯರು ಅವರವರ ಡಿಸ್ಟಿಕ್ಗಳಲ್ಲಿ ಏನು ತೊಂದರೆಗಳಾಗ್ತಾ ಇದೆ, ಪೊಲೀಸ್ ವೈಲೆನ್ಸ್ ಇರ್ಬೋದು, ಅವ್ರ ಮುಂದೆ ಇರೋವಂಥ ಸವಾಲುಗಳಿರ್ಬೋದು, ಅದನ್ನು ಹಂಚ್ಕೊಂಡಿದ್ದಾರೆ. ನಾವು ಇವತ್ತು ಏನು ಹೇಳ್ತೀವಿ ಅಂದರೆ, ಸುಪ್ರೀಂ ಕೋರ್ಟ್ ಆದೇಶ 2022ನೇ ಇಸ್ವಿಯಲ್ಲಿ ಏನು ಅಕ್ಟೋಬರಲ್ಲಿ ಆದೇಶ ಬಂತು, ಅದನ್ನು ಎಲ್ಲ ಅಧಿಕಾರಿಗಳಿಗೆ ರವಾನಿಸುವಂಥ ಕೆಲಸ ಆಗಬೇಕು. ಅದರ ಜೊತೆ ಪೊಲೀಸರಿಗೆ ಸಂವೇದನಶೀಲತೆ ಆಗಬೇಕು, ಅಂದರೆ ಅದನ್ನು ಸೆನ್ಸಿಟೇಷನ್ ಅಂತ ಹೇಳ್ತಾರೆ. ಆ ಆದೇಶದಲ್ಲಿ ಏನಿದೆ ಅದು ಒಂದಷ್ಟು ಸಂವೇದನಶೀಲತೆ ಆಗಬೇಕು. ಮತ್ತು ಜಯಮಾಲಾ ಕಮಿಟಿ ಏನಿದೆ, ಆ ಕಮಿಟೀಲಿ ಇರೋವಂಥ ರೆಕಮೆಂಡೇಷನ್ನು ಪುನರಾವಲೋಕನ ಆಗಿ ಅದು ಅನುಷ್ಠಾನಕ್ಕೆ ತರುವಂಥದ್ದಾಗಬೇಕು. 2015-16ರಲ್ಲಿ ವರದಿಯಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳೇ 2017ನೇ ಇಸ್ವಿಯ ಫೆಬ್ರವರಿಯಲ್ಲಿ ಅದನ್ನು ಬಿಡುಗಡೆಗೊಳಿಸಿದ್ರು. ಅಷ್ಟೊತ್ತಿಗೆ ಸರ್ಕಾರ ಹೋಯಿತು, ಮತ್ತು ಈ ಸರ್ಕಾರನೇ ಬಂದಿರೋ ಕಾರಣಕ್ಕೋಸ್ಕರವಾಗಿ ಅದನ್ನು ಪುನರಾವಲೋಕನೆ ಮಾಡಿ ಅದರಲ್ಲಿರುವಂಥ ರೆಕಮೆಂಡೇಷನ್ನ ಅನುಷ್ಠಾನಗೊಳಿಸ್ಬೇಕು. ಅದರ ಜೊತೆ ITPAY Act ಏನಿದೆ ಅದನ್ನು ಪ್ಲೀಸ್ ಆದಷ್ಟು ರದ್ದು ಮಾಡಿ, ಇದು ನಿರಪರಾಧೀಕರಣವನ್ನು ತರಬೇಕಂತ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. ಹಾಗಾಗಿ ನಿರಪರಾಧೀಕರಣ ತಂದರೆ ಮಹಿಳೆಯರಿಗೆ ಒಂದು ಭದ್ರತೆ ಸಿಗುತ್ತೆ, ಎಲ್ಲ ರೀತಿಯಲ್ಲಿ ಒಂದು ಅವಕಾಶಗಳು ಸಿಗುತ್ತೆ, ಮತ್ತು ಏಕಗವಸಿಯಲ್ಲಿ ಒಂದು ಇದನ್ನು ತರಬೇಕಾಗುತ್ತೆ ಸರ್ಕಾರ. ಅದ್ರ ಜೊತೆ ಬಂದುಬಿಟ್ಟು ಸರ್ವರಿಗೂ ಶೂರ್ ಅಂತ ನಮ್ಮ ಸರ್ಕಾರ ಏನು ಮಾತಾಡ್ತಾ ಇದೆ, ಈ ಕಮಿಟಿನೂ ಕೂಡ ಏನು ಈ ಕಮ್ಯುನಿಟಿ ಇದ್ದಾರೆ, ಬೀದಿ ಆಧಾರಿತ ಲೈಂಗಿಕ ಕಾರ್ಯಕರ್ತಿದ್ದಾರೆ, ಅವ್ರಿಗೆ ಎಲ್ಲರಿಗೂ ಮನೆ ಸಿಗುವಂಥ ಕೆಲಸನ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಸಾಧನಾ ಮಹಿಳಾ ಸಂಘದ ಪರವಾಗಿ ಮತ್ತು UKM ಪರವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಮನೆ ಇಲ್ಲದೆ ಬೀದಿಲಿ ಮಲಗುವಂಥರಿದ್ದರೆ ಬಾಡಿಗೆ ಕಟ್ಟೋಕ್ಕಾಗೋದಿಲ್ಲ, ಈಗ ವೃತ್ತಿ ಕೂಡ ಆಗ್ತಾ ಇಲ್ಲ, ಮಹಿಳೆಯರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಸರ್ಕಾರ ಆದಷ್ಟು ಬೇಗ ಇದು ಗಮನ ಹರಿಸಿ ಇದನ್ನು ಕೈಗೆತ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಅಲ್ಲ, ಸಾಧನಾ ಮಹಿಳಾ ಸಂಘದ ಸದಸ್ಯರು ನಾವು ಪರಿಗಣಿಸಿ ಮಾಡಿರೋವಂಥ ಸದಸ್ಯರು 700 ಜನ, ನಮ್ಮ ಒಂದು ಗಮನದಲ್ಲಿರೋದು 1,500 ಜನ ಬೀದಿ ಆಧಾರಿತ ಲೈಂಗಿಕ ಕಾರ್ಯಕರ್ತರು ಇರ್ಬೋದು. ಇಡೀ ಬೆಂಗಳೂರು ನಗರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಬಿಟ್ಟು ಈ TA ಪ್ರಾಜೆಕ್ಟಲ್ಲಿ 8 ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಹೇಳ್ತಾರೆ, ಅದನ್ನೆಲ್ಲ ನಂಬಲ್ಬಾರ್ದು. ತಿರ್ಗಬೇಕಾದ್ರೆ ಅದನ್ನು ಒಂದು ಸರಿ ಸರ್ವೆ ಮಾಡಿ, ಈ ಕಮ್ಯುನಿಟಿ ಎಷ್ಟು ಜನ ಇದ್ದಾರೆ ಅಂತ ಸರ್ವೆ ಮಾಡಿ ನಾವೇ ತಗೊತೀವಿ, ಅದನ್ನು ಕೈಗೆತ್ಕೊತೀವಿ. ಹಾಗಾಗಿ ದಯಮಾಡಿ ಸಾಧನಾ ಮಹಿಳಾ ಸಂಘದಲ್ಲಿ 700 ಜನ ಇದ್ದಾರೆ, ಅವ್ರಿಗೆಲ್ಲರಿಗೂ ಸೂರು ಸಿಗಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊತೀನಿ. ಇವಾಗ ಸದ್ಯಕ್ಕೆ ನಮಗೆ ದಲಿತ ಸಮರ ಸೈನ್ಯದವರು ಮತ್ತು ನಾವು ಒಳಗೊಂಡಂಗೆ ಒಂದು ದಯಾನಂದ ದೇಶಿ ಸಾಹೇಬರು ಬಂದಮೇಲೆ 5 ಎಕರೆ ಜಮೀನು ಕೊಟ್ಟಿದ್ದಾರೆ, ಅದು ಕನ್ಸ್ಟ್ರಕ್ಷನ್ ಆಗೋಕ್ಕೆ ಶುರುವಾಗಿದೆ, ಪರ್ಮಿಷನ್ ಸಿಕ್ಕಿದೆ. 5 ಎಕರೆ ಜಮೀನು ಎಲ್ಲ ಮಹಿಳೆಯರಿಗೂ ಸಿಗೋದಿಲ್ಲ, ಹಾಗಾಗಿ ದಯಮಾಡಿ ಇನ್ನೂ ಸ್ವಲ್ಪ ಮಹಿಳೆಗಳನ್ನ ಅನುಷ್ಠಾನಗೊಳ್ಬೇಕು. ಇದು ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು, ಹಲವರು ಕರ್ನಾಟಕದಲ್ಲಿ ಎಷ್ಟು ಜನ ಈ ವೃತ್ತಿಪರ ಮಹಿಳೆಯರಿದ್ದಾರೆ ಅವ್ರಿಗೆಲ್ಲರಿಗೂ ಸೂರು ಸಿಗಬೇಕು ಅಂತ ಕೇಳ್ಕೊತಾರೆ. ರಾಜ್ಯದ ಬಿಟ್ಟು ಬರೋಂಥ ಮಹಿಳೆಯರು ಅಂತಿದ್ದಾರೆ, ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ಅವ್ರು ಏನೂ ಆಧಾರ ಕಾರ್ಡ್ ಇರಲಿ, ಅವ್ರ ಹತ್ರ ಇರುವಂಥ ಏನೇನು
ಐ ಡಿ ಪ್ರೂಫ್ ಇರ್ತಾವೆ, ಏನೂ ತಂದಿರಲ್ಲ, ಆಕಸ್ಮಿಕ ಮನೆ ಬಿಟ್ಟು ಬಂದಿರ್ತಾರೆ. ಆ ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ಕೆಲವೊಂದು ದಾಖಲಾತಿ ಕೇಳ್ತಾರೆ, ಕ್ಯಾಸ್ಟು, ಇನ್ಕಮ್ಮು, ನೀವು ಓದಿದ್ದೀರ, ಏನೇನೋ ಪ್ರಶ್ನೆ ಮಾಡೋ ಬದಲು ಏನೋ ಇಲ್ಲ ಅಂತ ಗೊತ್ತಾದರೆ ಆ ಮಕ್ಕಳಿಗೆ ಎಜುಕೇಷನ್ ಕೊಡೋ ಅಂಥದ್ದು ಸರ್ಕಾರ ಕೈಗೆತ್ಕೋಬೇಕು ಅಂತ ಕೇಳ್ತಾ ಇದೆ. ನೀವು 30,000 ರೂಪಾಯಿ ಕೊಟ್ಬಿಟ್ಟು ಪುನರ್ವಸತಿ ಮಾಡೋ ಕೆಲಸ ಬೇಡ. 30,000 ರೂಪಾಯಿ ಚೇತನ ಅಡಿಯಲ್ಲಿ ಕೊಡ್ತಾ ಇದ್ದಾರೆ, 30,000, ಅದು ಏನಕ್ಕೂ ಅಲ್ಲ. ಇಡೀ ಬೆಂಗಳೂರು ನಗರ ಅಂತ ಹೇಳೋದಕ್ಕಿಂತ ಕರ್ನಾಟಕ ತುಂಬ ವಿಸ್ತರಣೆ ಆಗ್ತಾ ಇದೆ, ಬೆಳೀತಾ ಇದೆ, ಬೇರೆ ಬೇರೆ ಕಂಪ್ನಿಗಳು, ಮಾಲ್ಗಳು ಆಗ್ತಾ ಇದ್ದಾವೆ, ಮಹಿಳೆಯರಿಗೆ ಬೀದಿಲೂ ನಿಲ್ಲಕ್ಕೂ ಜಾಗ ಇಲ್ಲ. ಹಾಗಾಗಿ ಒಂದು ಪ್ಯಾಕೇಜಲ್ಲಿ ಅವ್ರಿಗೆ ಏನೇನು ಮೂಲಭೂತ ಸೌಕರ್ಯ ಬೇಕೋ ಅದೆಲ್ಲ ಮಾಡಿಕೊಟ್ರೆ ಮೋಸ್ಟ್ಲಿ ಈ ಮಹಿಳೆಯರಿಗೆ ಒಂದು ಭದ್ರತೆ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ನಾನು ಬೇಕಾದರೆ ನಿಮಗೆ ಆದಷ್ಟು ಬೇಗ ಈ ಜಿಲ್ಲೆಗಳಲ್ಲಿ, ಈಗ 31 ಜಿಲ್ಲೆ ಇದ್ದಾವೆ, ನಮಗೆ 15 ದೃಷ್ಟಿಕ್ಕೂ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡಿದೆ, 31 ಜಿಲ್ಲೆಯಲ್ಲಿ ಎಷ್ಟು ಜನ ಕಮ್ಯುನಿಟಿ ಮಹಿಳೆಯರಿದ್ದಾರೆ ಒಂದು ಸರ್ವೆ ಮಾಡಿ ಆ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಒಂದು ಲಿಸ್ಟ್ನ ಕೊಡ್ತೀವಿ. ಯಾಕೆಂದರೆ ಎಲ್ಲ ಜಿಲ್ಲೆಯಲ್ಲೂ ಲೈಂಗಿಕ ಕಾರ್ಯಕರ್ತರು ಸಂಘಟಿತರಾಗಿದ್ದಾರೆ, ಸಂಘಟನೆ ಮಾಡ್ಕೊಂಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅದರ ಮುಖಾಂತರ ಬೇಕಾದರೆ ನಾವು ಆ ಲಿಸ್ಟನ್ನು ತಯಾರು ಮಾಡಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆವಾಗಂತೂ ಪೊಲೀಸ್ನವರು ಕಂಡಲ್ ಗುಂಡು ಅಂತ ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತಾಯಿದ್ರು. ನಮ್ಮ ಸರ್ಕಾರ, ಈಗಿರೋ ಸರ್ಕಾರ ಏನಿದೆ, ಅವರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ಸರ್ ನೋಡಿ ಪೊಲೀಸರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಫೋನ್ ಮಾಡಿ ಕಮಿಷನರ್ ಹತ್ರ ಮಾತಾಡ್ತಾರೆ, ಏನಪ್ಪ ಈ ಥರ ಆಗ್ತಾಯಿದೆ, ಆ ಮಹಿಳೆಯರು ನನ್ನ ಮುಂದೆ ಬಂದು ನಿಂತಿದ್ದಾರೆ, ದಯಮಾಡಿ ಅದನ್ನು ಪೊಲೀಸರು ಏನು ದಲ್ಲೇ ಮಾಡ್ತಾಯಿದ್ದಾರೆ ಅದನ್ನು ಕಡಿವಾಣ ಹಾಕಪ್ಪ ಅಂತ ಮಾತನ್ನು ಅವ್ರಿಗೆ ಹೇಳ್ತಾರೆ ಫೋನ್ ಮಾಡಿಬಿಟ್ಟು. ಇಮಿಡಿಯೇಟ್ ನಮ್ಮ ಕಣ್ಣು ಮುಂದೆ ಫೋನ್ ಮಾಡಿದರು ಮಾನ್ಯ ಮುಖ್ಯಮಂತ್ರಿ, ಆವಾಗ ಸರ್ಕಾರ ಇರಲಿಲ್ಲ. ಆದರೆ ಹಿಂದೆ ಇದ್ದ ಸರ್ಕಾರ ಈ ವೃತ್ತಿ ಮೋಸ್ಟ್ಲಿ ಮಡವಂತಿಕೆ ಅವರಿಗೆ, ಆ ಮಡವಂತಿಕೆ ಮೂಲಕವಾಗಿ ಇದನ್ನು ಅವ್ರ ಗಮನ ಕರೆಸ್ ತೊಗೊತಾ ಇರಲಿಲ್ಲ. ಅವ್ರದ್ದು ಇದ್ದಿದ್ದು ಎಲ್ಲ ಹೈಫೈ. ಆದರೆ ಈ ಸರ್ಕಾರ ಏನಿದೆ, ಬಡಸ್ತನದಲ್ಲಿರೋರು, ನಗರ ವಂಚಿತರು, ಎಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂಥ ಜನರನ್ನ ಗುರುತಿಸಿ ಬೆಂಬಲ ಕೊಡೋ ಅಂತ ಈ ಸರ್ಕಾರ ಇವ್ರನ್ನ ಸಹ ಗುರುತಿಸಿ ತುಂಬ ಮಾನ್ಯತೆಯಿಂದ ಬೆಂಬಲ ಕೊಡುತ್ತೆ ಅನ್ನೋ ನನ್ನ ಅಭಿಪ್ರಾಯ ಇದೆ. ಸ್ಟಾರ್ಟಿಂಗು ಪೊಲೀಸ್ ದೌರ್ಜನ್ಯ ಅಂತ ಶುರು ಮಾಡಿದಾಗಲೇ ನೀವೇ ಕಾರ್ಯಕರ್ತರ ಲೈಂಗಿಕ ವೃತ್ತಿ ಸೆಕ್ಸ್ ವರ್ಕರ್ ಆಗಿ ನಮ್ಮ ಮೇಲೆ ಚಾಲೆಂಜ್ ಮಾಡ್ತೀರಾ ಅಂತ ಹೊಡೆದು ಕೆಲವೊಂದು ಮಹಿಳೆಯರು ಕೈಗಳು ಬಳೆನ ಮುರ್ಕೊಂಡು ಹಾಕಿ ತಿಂದುಬಿಟ್ಟು ಇಟ್ಟವ್ರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಂಥವರಿದ್ದಾರೆ. ಕೆಲವೊಬ್ಬರಿಗೆ ಓಡಾಡೋಕ್ಕೆ ಆಗಲ್ಲ, ಆ ಹೊಡೆದಿರೋ ಹೇಟಿಗೆ ಇವತ್ತು ಕಾಲುಗಳು ನೋವಿದ್ದಾವೆ. ಇನ್ನು ನಮ್ಮ ಮಹಿಳೆಗೊಬ್ಬರಿಗೆ ಮೂಳೆನೆ ಮುರಿದೋಗಿತ್ತು, ನಾವು HSRCಗೆ ಕಂಪ್ಲೇಂಟ್ ಕೊಟ್ಟಿದ್ವು. ಮಾನವ ಹಕ್ಕುಗಳ ಆಯೋಗದಿಂದ ಅವರಿಗೆ ಒಂದಷ್ಟು ಪರಿಗಣಿಸಿ ಪೊಲೀಸರನ್ನ ಕರೆದು ಎವಿಡೆನ್ಸ್ ಮಾಡಿ ಅವ್ರಿಗೆ ಒಂದು ಪರಿಹಾರನ ಕೊಟ್ಟರು. 20,000 ರೂಪಾಯಿ ಪರಿಹಾರ, 20,000 ರೂಪಾಯಿ ಪರಿಹಾರ ಮುಖ್ಯ ಅಲ್ಲ, ಇವತ್ತು ಅವ್ರನ್ನ ಅನುಭವಿಸ್ತಾ ಇದ್ದಾರಲ್ಲ ನೋವು, ನಾನು ನಡೆಯೋಕ್ಕಾಗಲ್ಲ, ಕಾಲು ನರಗಳು ನೋವುತ್ತಾ ಇದ್ದಾವೆ ಅನ್ನೋ ಪರಿಸ್ಥಿತಿ. ಸೊ ಅದನ್ನು ನಮ್ಮ ಮಹಿಳೆಯರು ಮಾತಾಡ್ತಾರೆ, ಏನೆಲ್ಲ ಎದುರಿಸಿದರೆ ಬಸ್ ಹತ್ತಿದ್ದರನ್ನ ಇಳಿಸ್ಬಿಟ್ಟು ಕರ್ಕೊಂಬರೋರು ಕಂಡಕ್ಟರ್ ಗೆಳೆಯರು ಇಂಥವ್ರನ್ನೆಲ್ಲ ಕುಂಡ್ರಿಸ್ತೀರಾ ಅಂತೇಳಿ. ನನ್ನ ಹೆಸರು ಮಂಜುಳು ಅಂತ, ನಾನು ಸಾಧನ ಸಂಘಕ್ಕೆ ಮೆಂಬರ್ ಆಗಿದ್ದೀನಿ. ಮೇಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಇದು ಲೈಂಗಿಕ ಕಾರ್ಯಕರ್ತೆ, ನಾನು ಸೆಕ್ಸ್ ವರ್ಕರು. ನಮಗೆ ನಾನು 15 ವರ್ಷ ಆಯಿತು ಕೆಲಸಕ್ಕೆ ಬಂದು, 15 ವರ್ಷದಿಂದ ಪೊಲೀಸ್ ದೌರ್ಜನ್ಯ, ಹೊಡೆಯೋದು, ಬಡಿಯೋದು, ಮತ್ತು ಕರ್ಕೊಂಡೋಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಂಡ್ರಿಸ್ಕೊಳೋದು ನಮ್ಮ ಹತ್ರ. ನಮ್ಮನ್ನು ಬರ್ತೀರಾ ಇಲ್ಲಿ ಬಸ್ ಸ್ಟ್ಯಾಂಡಲ್ಲೆಲ್ಲ ನಿಮ್ಮನ್ನು ಊಡ್ರಿಸ್ಕೊಳೋದು, ಬಸ್ ಸ್ಟ್ಯಾಂಡಲ್ಲೆಲ್ಲ ನಿಮ್ಮನ್ನ ಊತಾಕೋದು, ಬರಬೇಡ್ರಿ ಅಂತ ಪೊಲೀಸ್ನವರು ಬೆಳಗಿನ ಸಾಯಂಕಾಲದವರೆಗೂ ಬೈತಾನೇ ಇರೋರು. ಸಾಯಂಕಾಲ ಆದರೆ 300 ರೂಪಾಯಿ ಫೈನ್ ಕಟ್ಟರೆ ನಮ್ಮನ್ನು, ಬರೀ ಕೆಟ್ಟ ಕೆಟ್ಟ ಮಾತೇ ಮಾತಾಡೋರು ಪೊಲೀಸ್ನವರು. ಮತ್ತು ಆಮೇಲೆ ನಮ್ಮ ಸಂಘಕ್ಕೆ ಫೋನ್ ಮಾಡಿದ್ರೆ ಇವ್ರು ಬಂದು ಸಾಯಂಕಾಲ ಬಿಡಿಸ್ಕೊಂಬರೋಕ್ಕೋದ್ರೆ ಅವ್ರನ್ನ ಬಿಡೋಲ್ಲ, ಹೋಗಮ್ಮ ಜೈಲಿಗೆ ಹಾಕ್ತೀವಿ ಅಂತ ಇವ್ರನ್ನೂ ಬೈದು ಕಳಿಸೋರು ನಮ್ಮ ಸಂಘದ ಕಡೆಯಿಂದ. ಪೊಲೀಸ್ನವ್ರು ಕರೈಮ್ನವ್ರು ಬರ್ತಾವ್ರೆ ಅಂದರೆ ಬಸ್ಸು ನೋಡ್ತಾ ಇರಲಿಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಬಸ್ನೂ ಏನೂ ನೋಡ್ತಾ ಇರಲ್ಲ, ಸೀರೆ ಎತ್ಕೊಂಡು ಓಡ್ತಾ ಇದ್ವಿ. ಆ ಥರ ಎಲ್ಲ ನಾವು ಕಷ್ಟಪಟ್ಟಿದ್ದೀವಿ, ಹಿಂಸೆ ಪಟ್ಟಿದ್ದೀವಿ. ಮತ್ತು ಪೊಲೀಸ್ನವರು ಕ್ರೈಮ್ನವರು ಇನ್ನೇ ಈ ಮಂಡಿ ಕಾಲು ಎತ್ತಕ್ಕಾಗ್ತಲ್ಲ ನೋಡಿ ಹಿಂಗೆ ಹೊಡೆದಿದ್ದಾರೆ, ಈ ಥರ ಎಲ್ಲ ಕಷ್ಟಪಟ್ಟಿದ್ದೀವಿ. ಮತ್ತು ಇವಾಗ ಸುಪ್ರೀಂ ಕೋರ್ಟಿಂದ ನಮಗೆ ಆದೇಶ ಬಂದಾಗಿಂದ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ನೆಮ್ಮದಿಯಾಗಿದ್ವಿ, ಆದರೆ ಹೆಂಗೋ ಹೊಟ್ಟೆಪಾಡು ನೋಡಿಕೊಂಡು. ಆಮೇಲೆ ಈ ಸಿದ್ದು ಲಾಸ್ಟ್ ಮೂಮೆಂಟಲ್ಲಿ ಎಲೆಕ್ಷನ್ ಟೈಮಲ್ಲಿ ರೂಮ್ಗಳೆಲ್ಲ ಕ್ಲೋಸ್ ಮಾಡಿಬಿಟ್ರು, ಒಂದು ರೂಮ್ ಇಲ್ಲ ನಮಗೆ. ಇವಾಗ ಜೀವನ ಮಾಡೋದು ತುಂಬಾ ಕಷ್ಟ ಅಂದರೆ ಕಷ್ಟ.
ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಲ್ ಮೇಲೆ ಕೂತಿರೋದು ನೋಡಿ ಅವರು ಇವ್ರು ನೋಡ್ಬಿಟ್ಟು ಇವ್ರಿಗೇನು ಬಂದಿರೋದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಲ್ಲೇ ಕೂತಿರ್ತಾರೆ ಅಂತಾರೆ. ರೂಮ್ ಇದ್ರೆ ತಾನೆ ನಾವು ಯಾರನ್ನಪ್ಪ ಪಾರ್ಟಿ ಬರ್ತಾನೆ, ಎರಡು ರೂಮ್ಗೆ 1,000 ಕೊಡಬೇಕು, ಇನ್ನು ನಮಗೊಂದು 500 ರೂಪಾಯಿ ಸಿಗುತ್ತೇನೋ ಅಂತ ನೋಡ್ತೀವಿ. 1,500 ಯಾರು ಕೊಡೋಕ್ಕೆ ರೆಡಿ ಇರೋಲ್ಲ. ನಿನಗೆ 1,500 ಕೊಡಬೇಕಾ? ಯಾಕಂದರೆ ರೂಮ್ದು ಸೇರಿಸಿ ಹೇಳ್ತೀವಿ ನಾವು, ನಿಂಗೆ 1,500 ಕೊಡಬೇಕಾ? ಏ ಎಂಥ ಮಹಾರಾಣಿ ಕಾಲೇಜ್ ಹುಡುಗಿರೇ ಬರ್ತಾರೆ, ಹೋಗಮ್ಮ ಅಂದ್ಕೊಂಡು ಹೋಗ್ತಾರೆ. ಆ ಥರ ಇದೆ ನಮ್ಮ ಪರಿಸ್ಥಿತಿ. ನಮಗೆ ತುಂಬಾ ಕಷ್ಟ ಅಂದರೆ ಕಷ್ಟ, ಇವಾಗ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ. ಬರೋದು ಕಲ್ ಮೇಲೆ ಕುತ್ಕೊಳೋದು, ಹೋಗೋದು ಬರೋದು ಕಲ್ ಮೇಲೆ ಕುತ್ಕೊಂಡು ಡೈಲಿ ಇದೇ ಕೆಲಸ ಮಾಡ್ತಾ ಇದ್ದೀವಿ. ಆ ಕಲ್ ಮೇಲೆ ಕೂತಿರೋದು ನೋಡ್ಬಿಟ್ಟು ಈ ಬೇಕಾ ಬಿಟ್ಟು ಯೂಟ್ಯೂಬಲ್ಲಿ ಬಿಡ್ತಾವ್ರೆ ಇವರು ಅಂತ ರೆಡ್ ಮಾರ್ಕ್ ಹಾಕಿ ಬಿಡ್ತಾ ಇದ್ದಾರೆ. ನಾವು ಇವಾಗ ಭಯದಿಂದ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಯೂಟ್ಯೂಬಲ್ಲಿ ನಮ್ಮ ಅಳಿದಿರು ಯಾರು ನೋಡ್ತಾರೋ, ನಮ್ಮ ಮಕ್ಳು ಯಾರು ನೋಡ್ತಾರೋ, ನಮ್ಮ ರಿಲೇಷನ್ ಯಾರು ನೋಡ್ತಾರೋ, ಏನು ಎಲ್ಲಿ ಯಾರು ಏನು ಕೇಳ್ತಾರೋ ಅಂತ ಇವಾಗ ಇತ್ತೀಚೆಗೆ ಕಲ್ ಮೇಲೆ ಕುತ್ಕೊಳೋದು ಒಂದು ಸ್ವಲ್ಪ ತಪ್ಪಿಸ್ಬಿಟ್ಟು ಅಂಗಡಿ ಇಲ್ಲಿ ಬೇಕ್ರಿಗಳಿರ್ತಾವೆ ನೋಡು, ಅದು ಆ ಪಕ್ಕದಲ್ಲಿ ನಿಂತ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಮ್ಗೆ ತುಂಬಾ ಕಷ್ಟ ಆಗಿದೆ ಸರ್. ರೂಮ್ ಇಲ್ಲ ಸರ್, ಎಲ್ಲೂ ರೂಮ್ ಕೊಡ್ತಾ ಇಲ್ಲ ಸರ್. ಈ ಥರ ಪರಿಸ್ಥಿತಿ ಆಗಿದೆ. ಮತ್ತು ಕೊರೋನಾ ಟೈಮಲ್ಲಿ ನಮ್ಮ ಸಾಧನಾ ಸಂಘದವರು ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಮಗೆ ಊಟ ವಸತಿ ಕೊಟ್ಟಿದ್ದಾರೆ, ಮತ್ತು ರೇಷನ್ ಕೊಟ್ಟಿದ್ದಾರೆ. ತುಂಬಾ ಅಂದರೆ ತುಂಬಾ ಸಹಾಯ ಮಾಡಿದ್ದಾರೆ ನನಗೆ. ಮತ್ತು ನಮ್ಗೆ ಏಕಾಏಕಿ ನಮ್ಮ ತಂದೆಯವ್ರ ಹತ್ರ ಒಂದು ಸೈಟ್ ಇಸ್ಕೊಂಡಿದ್ದೆ. ನನ್ನ ಮಕ್ಕಳಿಗೆ ಒಂದು ಊಟ ಒಪ್ಪತ್ತಿನ ಊಟನೂ ನಾನು ಒಳ್ಳೆ ಊಟ ಹಾಕಲಿಲ್ಲ, ಒಳ್ಳೆ ಬಟ್ಟೆ ಹಾಕಲಿಲ್ಲ. ನಾನು ಒಂಚೂರು ಗೂಡು ಕಟ್ಕೊಂಡಿದ್ದೆ, ಆ ಗೂಡನ್ನ ಏಕಾಏಕಿ ಡೆಮೊಲಿಷನ್ ಮಾಡಿಬಿಟ್ರು. ಆ ಮನೆ ಡೆಮೊಲಿಷನ್ ಆದಮೇಲೆ ನಮ್ಮ ಸಂಘದವರು ತುಂಬಾ ನನ್ನ ಬೆನ್ನಿಂದೆ ನಾವಿದ್ದೀವಿ ಅಂತ ಬೆಂಬಲ ಕೊಟ್ಟು ಬೆನ್ನಿಂದೆ ನಿಂತು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ ಊಟ ಕೊಟ್ಟಿದ್ದಾರೆ, ಮನೆ ಬಾಡಿಗೆ ಮನೆ ಮಾಡಿಕೊಟ್ಟಿದ್ದಾರೆ, ಮತ್ತು ಬಾಡಿಗೆ ಕಟ್ಟಕ್ಕಾಗ್ದಿರೇ ಇವಾಗ ಒದ್ದಾಡ್ತಾ ಇದ್ದೀನಿ ಅಂತ ಅವ್ರ ಹತ್ರ ನಾನು ಹೇಳ್ಕೊತಾ ಇಲ್ಲ. ನನ್ನ ಎಷ್ಟು ಅಂತ ಮಾಡ್ತಾರೆ ಅಂದ್ಬಿಟ್ಟು ನನ್ನಷ್ಟಕ್ಕೆ ನಾನೇ ಸುಮ್ಮನಾಗಿದ್ದೆ. ನನ್ನ ಮಕ್ಳಿಗೆ ಬಟ್ಟೆ ಕೊಡಿಸಿದ್ದಾರೆ, ನನಗೂ ಬಟ್ಟೆ ಕೊಟ್ಟಿದ್ದಾರೆ. ಹಾಕೊಳ್ಳೋಕೆ ಬಟ್ಟೆ ಇಲ್ಲ, ಏಕಾಏಕಿ ಹೊಡೆದು ಬಿಟ್ರು. ಬಟ್ಟೆ ಸಾಮಾನು ಏನು ಎತ್ಕೊಳಕ್ಕೆ ಬಿಟ್ಟಿಲ್ಲ. ನಮ್ಮನ್ನು ತಗೊಂಡೋಗಿ HL ಪೊಲೀಸ್ ಸ್ಟೇಷನಲ್ಲಿ ಕೂಡ ಹಾಕ್ಬಿಟ್ರು. ನಮ್ಮನ್ನು ಏನು ಎತ್ಕೊಳಕ್ಕೆ ಬಿಟ್ಟಿಲ್ಲ. ಇವಾಗ ನಮ್ಮ ಸಂಘದ ಕಡೆಯಿಂದನೇ ನಾನು ಜೀವನ ಮಾಡ್ತಾ ಇದ್ದೀನಿ ಸರ್. ಮತ್ತು ನಾವು ಓದೋಕ್ಕೆ ಮಕ್ಳಿಗೆ ಓದೋಕ್ಕೆ ಬುಕ್ಕು ಕೊಟ್ಟಿದ್ದಾರೆ ಹೋದ ವರ್ಷ. ಈ ವರ್ಷ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ದೊಡ್ಡವ್ರು ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಮ್ಮ, ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್, ನೀನು ನಂಬ್ತಿರೋ ಬಿಡ್ತಿರೋ, ಈ ಬಟ್ಟೆ ಅವರೇ ಕೊಟ್ಟಿರೋದು ನನಗೆ. ಇವತ್ತಿನ ದಿವಸ ಹೇಳಬೇಕು ಅಂದರೆ ನಮ್ಮ ಸಂಘದ ಕಡೆಯಿಂದನೇ ಕೊಟ್ಟಿರೋದು. ಮತ್ತು ನಮ್ಮ ಸಂಘದ ಕಡೆಯಿಂದ ಕೋರ್ಟಲ್ಲಿ ಲಾಯರ್ನು ಅವರೇ ಇಕ್ಕಿಸ್ಕೊಟ್ಟಿದ್ದಾರೆ. ನನಗೆ ಫೀಸ್ ಕೊಡೋಕ್ಕೆ ಕಟ್ಟೋ ಶಕ್ತಿ ನನಗಿಲ್ಲ ಅಂದಿದ್ದಕ್ಕೆ ಲಾಯರ್ನು ಇಕ್ಕೊಟ್ಟಿದ್ದಾರೆ ಸರ್. ತುಂಬ ತುಂಬ ನಮ್ಮ ಸಂಘಕ್ಕೆ ತುಂಬ ಧನ್ಯವಾದಗಳು ಸರ್. ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹೇಳಬೇಕು ಅಂದರೆ ನನಗಿನ್ನೂ ನನ್ನ ಪರವಾಗಿ ನಮ್ಮ ಸಂಘದ ಕಡೆಯವರು ಇನ್ನೂ ಹೋರಾಟ ಮಾಡ್ತಾನೆ ಇದ್ದಾರೆ ಸರ್. ಆದರೂ ನನಗೆಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಸರ್. ಸರ್, ಅವ್ರು ಯಾರು ಬಿಡ್ತಾ ಇದ್ದಾರೆ ಅಂತ ಅವ್ರು ನಮ್ಮ ಕಣ್ಣಿಗೆ ಸಿಗ್ತಾ ಇಲ್ಲ ಸರ್. ಕಣ್ಣಿಗೆ ಕಾಣಿದ್ರೆ ನಮ್ಮ ಹತ್ರ ನಮ್ಮ ಸಂಘದವ್ರೆ ನಮ್ಮ ಗೀತಮ್ಮ ಅವರೇನೇ ಕೇಸ್ ಹಾಕ್ತೀವಿ ಅವ್ರ ಮೇಲೆ. ಅದು ಇನ್ನೂ ನಮಗೆ ಸಿಕ್ಕಿಲ್ಲ ಸರ್, ಸಿಕ್ಕಿಲ್ಲ. ನಮ್ಮ ಸಂಘದವರು ಇನ್ನೂ ಹೋರಾಟ ಮಾಡ್ತಾನೆ ಇದ್ದಾರೆ. ಸಿಕ್ಕಬೇಕು ನಮ್ಮ ಲೈನಿನ ಕಾರ್ಯಕರ್ತೆಯರಿಗೆ ಒಂದು ಮನೆ ಸಿಕ್ಕಬೇಕು. ಅವರು ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಮಕ್ಕಳಿಗೆ ಎಜುಕೇಷನ್ಗೆ ಏನಾದರೂ ಹೆಲ್ಪ್ ಬೇಕು ಅಂತ ನಮ್ಮ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ. ಇವಾಗ ಯಾರಾದರೂ ಕಳ್ಳತನ ಮಾಡಿರ್ತಾರೆ, ಕಳ್ಳತನ ನಾವು ಮಾಡಿರಲ್ಲ, ಬೇರೆಯವ್ರು ಮಾಡಿರ್ತಾರೆ. ಅವ್ರು ಬೇರೆಯವ್ರು ಮಾಡಿದಾಗ ನಮ್ಮ ನಿಂತ್ಕೊಳ್ಳೋಕೆ ಬಿಡಲ್ಲ. ಅಲ್ಲಿ ಒಂದು ದೊಣ್ಣೆ ತಗೊಂಡು ಕ್ರೈಮ್ನವರು ಸಿಕ್ಕಿದವ್ರನ್ನೆಲ್ಲ ಬಾರಿಸ್ಕೊಂಡು ಹೋಗ್ತಾ ಇರ್ತಾನೆ. ಕರ್ಕೊಂಡೋಗಲ್ಲ, ಕರ್ಕೊಂಡೋದ್ರೆ ಕೋರ್ಟ್ ಆದೇಶದ ಪ್ರಕಾರ ತಪ್ಪಾಗುತ್ತೆ ಅಂದ್ಬಿಟ್ಟು ಕರ್ಕೊಂಡೋಗ್ತಾ ಇಲ್ಲ. ಪ್ಲಾಟ್ಫಾರಮಲ್ಲಿ ನಿಂತಿರ್ತೀಯ, ಯಾರು ಕಳ್ಳತನ ಮಾಡ್ಕೊಂಬಂದಿರ್ತಾರೋ ಅವರು ಸಿಗಲ್ಲ ಕೈಗೆ. ನಮ್ಮಂಥ ಅಮಾಯಕರು ಸಿಗ್ತೀವಿ. ಇದ್ದ ಜಾಗದಲ್ಲಿ ನಿಂತ ಜಾಗದಲ್ಲೇ ಹೊಡೆಯೋದು, ದಬ್ಬಳಕೆ ಮಾಡೋದು. ಯಾಕೆ ಸರ್ ಹೊಡೆದ್ರೆ ಅಂದರೆ ಅಷ್ಟೇ ಮಾತಾಡ್ತೀಯ ನೀನು, ಯಾರೇ ಕಳ್ಳತನ ಮಾಡ್ಕೊಂಬಂದಿರೋದು ಅವ್ನು ಬಂದು ಕಂಪ್ಲೇಂಟ್ ಕೊಟ್ಟವನ್ನೆ, ನೀನು ಕೊಡ್ತೀನಿ ಅವ್ನು ದುಡ್ಡು, ಅವ್ನು ಕೊಡ್ತೀನಿ ಒಡವೆ ಅಂತ ನಮ್ಮನ್ನು ಅಲ್ಲಿಗೆ ಸಮಾಧಿ ಥರ ಮಾಡಿಬಿಟ್ಟು ಅಲ್ಲೇ ಹಿಡ್ಕೊಂಡು ಹೊಡೆದ್ಬಿಟ್ಟು ಹೋಗ್ತಾ ಇರೋದು ಅವ್ನ ಪಾಡ್ಗವ್ರು. ನಮಸ್ಕಾರ, ನನ್ನ ಹೆಸರು ಶೈಲಾ ಅಂತ. ಸಾಧನಾ ಮಹಿಳಾ ಸಂಘದಿಂದ ನಾನು ಲೈಂಗಿಕ ಕಾರ್ಯಕರ್ತರ ಬಗ್ಗೆ ಕೆಲಸ ಮಾಡ್ತೇನೆ. ಯಾಕೆ ಅಂದರೆ ಲೈಂಗಿಕ ಕಾರ್ಯಕರ್ತರಿಗೆ ಯಾವುದೇ ರೀತಿ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇಲ್ಲ ಕಾರಣ ಅಂದರೆ ನಮ್ಮ ಲೈಂಗಿಕ ಕಾರ್ಯಕರ್ತರಿಗೋಸ್ಕರ ನಾವು ಯಾವುದೇ ಕಾರಣಕ್ಕೆ ಎಲ್ಲೇ ಹೋದ ನಮಗೆ ನೀವು ಲೈಂಗಿಕ ಕಾರ್ಯಕರ್ತೆಯರು, ನಿಮಗೇನು ನಾವು ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ.
ನಮ್ಮಲ್ಲಿ ಎಜುಕೇಷನ್ ಇರುವಂಥ ಹೆಣ್ಮಕ್ಳು ಸುಮಾರು ಜನ ಇದ್ದಾರೆ. ಅಂಥವರಿಗೆ ಕಂಡು ಹಿಡಿದು ನಮ್ಮ ಸಾಧನಾ ಮೇಳ ಸಂಘದಿಂದ ನಾವು ಕೊಡ್ತೇವೆ ಇಷ್ಟಂತ ಲಿಸ್ಟು, ಅಂಥವರಿಗೆ ಒಂದು ಕೆಲಸ ಕೊಡಲಿ. ಏಜ್ ಆಗಿರೋವಂಥವ್ರು ಇದ್ದಾರೆ, ಸುಮಾರು 45 ವರ್ಷ ಆಗಿರೋ ಸುಮಾರು ಜನ ಇದ್ದಾರೆ, ಅವರಿಗೊಂದು ಪೆನ್ಷನ್ ಅಂತ ಕೊಡಲಿ. ಇನ್ನೇ ನನ್ನ ಬೇಡಿಕೆ ಇದೆ ಅಂದರೆ ನಮ್ಮ ಈ ಇವಾಗಿನ ಸರ್ಕಾರಕ್ಕೆ ಯಾಕೆಂದರೆ ನಮಗೆ ನಾನು ಆಭಾರಿಯಾಗಿದ್ದೇವೆ. ಯಾಕೆಂದರೆ ನಮಗೆ ಓಬವ ಟೀಮ್ ಇದ್ದಾಗ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಇಮಿಡಿಯೆಟ್ಲಿ ಫೋನ್ ಮಾಡಿ ಅವರಿಗೆ ತೊಂದರೆ ಕೊಡಬೇಡಿ ಅಂತ ಎಲ್ಲ ಹೇಳಿದ್ದಾರೆ. ಹಾಗಾಗಿ ನನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಕೇಳ್ಕೊಳ್ಳೋದಿಷ್ಟೇ, ನಮ್ಮಂಥ ಲೈಂಗಿಕ ಕಾರ್ಯಕರ್ತ ಹೆಣ್ಮಕ್ಳಿಗೆ ಏನಿದ್ದಾರೋ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಅವ್ರಿಗಿರೋಕ್ಕೆ ಮನೆ ಇಲ್ಲ, ಅವ್ರ ಮಕ್ಕಳಿಗೆ ಎಜುಕೇಷನ್ ಇಲ್ಲ, ಎಜುಕೇಷನ್ ಕೊಡೋಕೆ ಆಗ್ತಾ ಇಲ್ಲ ಅವರಿಗೆ, ಯಾಕಂದರೆ ಸುಮಾರು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಪೆನ್ಷನ್ನು, ಸುಮಾರು ವಯಸ್ಸಾಗಂಥ 50 ವರ್ಷ ದಾಟಿದಂಥ ಹೆಣ್ಮಕ್ಳಿದ್ದಾರೆ, ಆಮೇಲೆ 50-60 ವರ್ಷ ಆಗಿರೋರು ಇದ್ದಾರೆ, ಅವರಿಗೆ ಮಕ್ಕಳು ನೋಡ್ಕೋತಾ ಇಲ್ಲ, ಇನ್ನೆಲ್ಲಿ ಹೋಗ್ತಾರೆ ಅವರು, ಅವ್ರಿಗೆ ಈ ವೃತ್ತಿ ಬಿಟ್ಟರೆ ಬೇರೆ ವೃತ್ತಿ ಗೊತ್ತಿಲ್ಲ. ಹಾಗಾಗಿ ಈ ವೃತ್ತಿಲ್ಲೇ ಅವ್ರು ಅಡ್ಗೋಸ್ಕೊಂಡು ಹೋಗಿರೋದ್ರಿಂದ ಅವ್ರಿಗೆ ಒಂದಿಷ್ಟು ಅಂತ ಪೆನ್ಷನ್ ಕೊಡಲಿ. ಅವ್ರಿಗೆ ಬಿಡೋ ಪೆನ್ಷನ್ ಬರ್ತಾ ಇಲ್ಲ, ಇದು 2,000 ರೂಪಾಯಿ ಅಂತ ಏನು ಬರ್ತಿದೆಯೋ ಕೆಲವು ಹೆಣ್ಮಕ್ಳಿಗೆ ಬರ್ತಾ ಇಲ್ಲ, ಕೆಲವು ಹೆಣ್ಮಕ್ಳು ಬರ್ತಾ ಇದೆ. ಅವ್ರಿಗೆ ಕೆಲವರಿಗೆ ಅಲ್ಲಿ ರೇಷನ್ ಕಾರ್ಡ್ ಇಲ್ಲ. ಆಮೇಲೆ ಇನ್ನೇನು ಮೊನ್ನೆ ನನ್ನ ಸ್ನೇಹಿತೆ ಒಬ್ಳು ಹೇಳ್ತಿದ್ಲು, ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ, ಆಮೇಲೆ ಇನ್ನೇನು ಏನೇನೋ ಕಾರ್ಡ್ಗಳಿಲ್ಲ ಅಂತೆಲ್ಲ ಹೇಳ್ತಿದ್ಲು. ಅವಳಿಗೆ ಕರೆದಿದ್ದೆ, ನಾನು ಬರಲಿಲ್ಲ ಅವಳು ಇವತ್ತು. ಅವಳ ಹತ್ರ ಅವಳಿಗೆ ಯಾವುದೇ ರೀತಿ ಆಧಾರವೂ ಇಲ್ಲ. ಹಾಗಾಗಿ ಎಲ್ಲ ರೀತಿಲೂ ನಮಗೆ ನಮ್ಮಂಥ ಒಂದು ಮಹಿಳೆಯರಿಗೆ ಏನು, ಯಾಕೆಂದ್ರೆ ನನ್ನ ಕಲ್ಮೇಲೆ ಕೂತಿರೋ ಹೆಣ್ಮಕ್ಳಿಗೆ ಕರ್ಕೊಂಡೋಗಿ ನೀವು ಯೂಸಿ ಅಂತ ಹಾಕಿ, ನೀವು ಕಾಲ್ ಗರ್ಲ್ಸ್ ಅಂತ ಹಾಕಿದ್ದೀರಾ, ಅವ್ರ ಮನೆಯಲ್ಲಿ ಅವರು ನೋಡಿದಾಗ ಅವ್ರ ತೊಂದರೆ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡಲಿಲ್ಲ. ಸ್ವಲ್ಪನೂ ಯೋಚನೆ ಮಾಡಿದೆ, ಆ ಹೆಣ್ಮಕ್ಳ ಬಗ್ಗೆ ಈ ಥರ ಹಾಕ್ತಾ ಇದ್ದಾರಲ್ಲ, ತಪ್ಪಲ್ವಾ? ಅವ್ರು ಯಾವುದೇ ರೀತಿ ನಿಮ್ಗೇನಾದ್ರು ಬಂದು ತೊಂದರೆ ಕೊಟ್ಟಿದ್ದಾರಾ? ಇಲ್ಲ, ಅವ್ರ ಪಾಡಿಗೆ ನಾವು ಸುಮ್ಮನೆ ಕೂತಿದ್ದಾರೆ, ಕಲ್ಮೇಲೆ ಕೂತಿರೋರಿಗೆ ನೀವು ಯೂಸ್ 1,500 ರೂಪಾಯಿ ಅಂತ ಡೇಟ್ ಫಿಕ್ಸಡ್ ಮಾಡಿದ್ರೆ ಅಮೌಂಟು, ಅವ್ರ ಲೈಫ್ ಏನಾಗಬೇಕು ಅವ್ರ ಮಕ್ಕಳದು? ಅವ್ರು ನಂಬ್ಕೊಂಡು ಒಂದು ಜೀವಗಳು ಮನೇಲಿ ಇರ್ತವೆ, ವಯಸ್ಸಾಗಿರೋ ಜೀವ ಇರುತ್ತೆ. ಸಡನ್ನಾಗಿ ಅವ್ರು ನೋಡಿದ್ರು ಅಂದರೆ ಅವ್ರು ಹತ್ಬೇಕಾಗ್ತಾರೆ, ನನ್ನ ಮಗಳು ಈ ಕೆಲಸ ಮಾಡ್ತಿದ್ಬಾಳ, ಅವ್ರ ಕೆಲಸ ಮಾಡಿ ನಮ್ಮನ್ನು ಸಾಕ್ತಾ ಇದ್ದಾಳ, ಮಕ್ಕಳು ಅವರಿಗೆ ಕ್ವಶನ್ ಹಾಕ್ತಾರೆ, ನಾವು ಈ ಕೆಲಸ ಮಾಡಿ ನಮ್ಗೆ ಸಾಕು ಅಂತ ಹೇಳಿದ್ವಾ, ನಮ್ಗೆ ಓದಿಸು ಅಂತ ಹೇಳಿದ್ವಾ? ಪರಿಸ್ಥಿತಿಗೋಸ್ಕರ ಅವ್ರು ಈ ಕೆಲಸಕ್ಕೆ ಬಂದಿರೋದು, ಬರಲೇಬೇಕಂತ ಯಾರು ಇಷ್ಟಪಟ್ಟು ಈ ಜೀವನ ಆಯ್ಕೆ ಮಾಡ್ಕೊಂಡಿಲ್ಲ, ಅದ್ರ ಜೀವನ ಆಯ್ಕೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ? ಇದು ಸಾಧ್ಯ ಇಲ್ಲ. ಗಂಡನಿಂದ ತೊಂದರೆ ಆಗಿರ್ಬೋದು, ಇಲ್ಲ ಪೇರೆಂಟ್ಸಿಂದ ಆಗಿರಲಿಲ್ಲ, ಮಕ್ಕಳಿಂದ ಆಗಿರ್ಬೋದು, ಇಲ್ಲ ಬಂಧುಗಳಿಂದ ಆಗಿರ್ಬೋದು, ಆರ್ಥಿಕ ಸಮಸ್ಯೆಗಳು ಸುಮಾರಿದೆ. ಹಾಗಾಗಿ ಬಂದಿದ್ದಾರೆ ಅವ್ರ ಅಕ್ಕ ತಂಗಿರು. ಅವ್ರ ನಾನು ಸುಮಾರು ಕ್ವಶನ್ ಮಾಡಿದ್ದೆ ಇದನ್ನು, ನಿಮ್ಮ ಅಕ್ಕ ತಂಗಿದ್ರ ಬಗ್ಗೆ, ನಿಮ್ಮ ತಾಯಿದ್ರ ಬಗ್ಗೆ ಏತ ನೀವು ಬಿಡ್ತೀರಾ ಪಬ್ಲಿಕಲ್ಲಿ ಅಂತ. ಅದು ಅವ್ರಿಗೆ ತಲೆಗೆ ಹೋಗಿಲ್ಲ, ಯಾಕಂದ್ರೆ ನಮ್ಮ ಜೊತೆ ಯಾವ ಗಂಡಸರು ಇಲ್ಲ, ಅಲ್ಲಿ ಇರೋದು ಇವ್ರು ಮಹಿಳೆ. ಇಬ್ಬರು ಮಹಿಳೆಯರ ಬಗ್ಗೆ ನೀನು ಹಾಕ್ತೀಯಾ ಅಂದರೆ ನೀನು ನಿಜವಾಗ್ಲು ಮನುಷ್ಯ ಅಲ್ಲ, ಮನುಷ್ಯರ ಕುಲಕ್ಕೆ ಅವಮಾನ ಯೂಟ್ಯೂಬ್ ಚಾನಲ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾಕೆಂದರೆ ನಾವು ಹೆದರ್ಸ್ತಿರೋದು ಮನೇಲಿ ಏನಂತ ನಮಗೂ ಗೊತ್ತಿದೆ. ಆ ಯೂಟ್ಯೂಬ್ ಚಾನಲ್ ನಮ್ಮ ಮನೇಲಿ ನೋಡಿದಾಗ್ಲಿಂದ ನಾನು ಬರೀ ಮಹಿಳೆ ಪಕ್ಕದಲ್ಲಿ ಕೂತಿರೋದನ್ನೇ ನೋಡಿರೋದ್ರಿಂದ ಆ ಪದಗಳು ನಾನು ಕೇಳಿದ್ದೀನಲ್ಲ, ಇನ್ನೂ ನನ್ನ ಕಿವಿ ಗುಯ್ಗುಡ್ತಾ ಇದೆ. ಹಾಗಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.